ಕಾಂಗ್ರೆಸ್ ಸರ್ಕಾರ ಆಗ್ತೈತಿ ಅಂತ ನಮಗೆ ಪರಿಷತ್ ವಿಪಕ್ಷ ನಾಯಕ ಹುದ್ದೆ ಕೈತಪ್ಪಿದ್ದಕ್ಕೆ ಸಿಎಂ ಇಬ್ರಾಹಿಂ ಕೆರಳಿ ಕೆಂಡವಾಗಿದ್ದಾರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಪ್ರತಿದಿನ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ನೆನೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಇಬ್ರಾಹಿಂ ಮೂರು ಪಕ್ಷಗಳ ಅತೃಪ್ತರು ನನ್ನ ಜೊತೆಗಿದ್ದಾರೆ ಶೀಘ್ರವೇ ಹೊಸ ರಾಜಕೀಯ ಶಕ್ತಿ ಹೊರಹೊಮ್ಮಲಿದೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಅಲ್ಲದೆ ನನ್ನ ಜೊತೆಗೆ ಬಹಳಷ್ಟು ದೊಡ್ಡ ನಾಯಕರಿದ್ದಾರೆ ಕೆಲ ಕಾಂಗ್ರೆಸ್ ನಾಯಕರು ನನ್ನ ಜೊತೆಗಿದ್ದಾರೆ ಯಾವುದನ್ನೂ ಹೇಳಲ್ಲ ಸಮಯಕ್ಕಾಗಿ ಕಾಯ್ತಾ ಇದ್ದೇನೆ ಆಲಿಂಗ ಚಳುವಳಿ ವಿಜಯಪುರದಿಂದ ಆರಂಭ ಮಾಡುತ್ತೇವೆ ಅಂತ ಹೇಳಿದರು ಮತ್ತೆ ಅನೇಕ ಜನ ನಾಯಕರುಗಳು ನೀವು ತೀರ್ಮಾನ ತಗೊಂಡ್ರೆ ನಿಮ್ಮ ಜೊತೆಗೆ ನಾವು ಬರ್ತೀವಿ ಅಂತ ಹೇಳಿ ಹೇಳಿದ್ದಾರೆ ನಾನು ಸದ್ಯಕ್ಕೆ ಹೆಸರು ಹೇಳಲ್ಲ ಫಸ್ಟ್ ನಾನೊಂದು ನನ್ನ ನಿಲುವು ಪ್ರಕಟ ಆದಮೇಲೆ ಸಂಖ್ಯಾ ಸಂಖ್ಯೆಗಳಲ್ಲಿ ಜನ ನನ್ನ ಜೊತೆಗೆ ಸೇರ್ತಾರೆ ಅನ್ನೋ ವಿಶ್ವಾಸ ನನಗೆ ಯಾವ ಪಕ್ಷ ಸರ್ ಯಾವ ಪಕ್ಷ ಹೊಸ ಪಕ್ಷ ಈಗ ಅದೇ ಇಲ್ಲ ಅದೇ ಈಗ ಇರ್ತಕ್ಕಂಥದ್ದು ಜೆ ಡಿ ಎಸ್ ಇದೆ ಟಿ ಎಂ ಸಿ ಇದೆ ಅದಾದಮೇಲೆ ಸಮಾಜವಾದಿ ಪಾರ್ಟಿದು ಇದೆ ಮೂರು ಪಕ್ಷದ ಅತೃಪ್ತರು ಯಾರು ಕಾಂಗ್ರೆಸ್ ಇರಬಹುದು ಜೆಡಿಎಸ್ ಕೆಲವೊಬ್ಬರು ಕಾಂಗ್ರೆಸ್ ನಲ್ಲಿ ಇರತಕ್ಕಂತವರು ಎಸ್ ಯಾರು ಬೇಕಾದಷ್ಟು ಲಿಂಗಾಯತರಲ್ಲೂ ಕೂಡ ಇದ್ದಾರೆ ಅಲ್ಪಸಂಖ್ಯಾತರಲ್ಲೂ ಕೂಡ ಇದ್ದಾರೆ ಈಗ ಒಂದು ಚಳವಳಿಯನ್ನು ಶುರು ಮಾಡ್ತೀವಿ ನಾವು ಮುನಿಸಿಕೊಂಡಿರುವ ಇಬ್ರಾಹಿಂ ಮನವೊಲಿಕೆಗೆ ಕಾಂಗ್ರೆಸ್ ನಾಯಕರು ಕಸರತ್ತು ಮಾಡ್ತಾ ಇದ್ದಾರೆ ನಿನ್ನೆ ಹುಬ್ಬಳ್ಳಿಯಲ್ಲಿ ಎಸ್ಆರ್ ಪಾಟೀಲ್ ಸಿಎಂ ಇಬ್ರಾಹಿಂ ಸಭೆ ಮಾಡಿದ್ರು ಕಾಂಗ್ರೆಸ್ ಬಿಡದಂತೆ ಇಬ್ರಾಹಿಂಗೆ ಕಿವಿ ಮಾತು ಹೇಳಿದ್ರು ಸಭೆ ಬಳಿಕ ಮಾತನಾಡಿದ ಎಸ್ಆರ್ ಪಾಟೀಲ್ ಎಲ್ಲ ವಿಚಾರಗಳನ್ನು ಮಾಧ್ಯಮದ ಎದುರು ಹೇಳಲಾಗಲ್ಲ ನಾನು ಸ್ವ ಇಚ್ಛೆಯಿಂದ ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಸ್ನೇಹಿತನ ನೋವನ್ನು ಆಲಿಸಲು ಬಂದಿದ್ದೇನೆ ಹಿರಿಯರು ಒಬ್ಬೊಬ್ಬರಾಗಿ ಪಕ್ಷ ಬಿಟ್ಟರೆ ಕಾಂಗ್ರೆಸ್ಗೆ ತೊಂದರೆಯಾಗುತ್ತೆ ಇಬ್ರಾಹಿಂ ಅವರು ವಿಪಕ್ಷ ನಾಯಕನಾಗುವ ಆಸೆ ಇಟ್ಕೊಂಡಿದ್ರು ಅವರು ಪಕ್ಷದಲ್ಲಿ ಇರಬೇಕು ಅಂತ ಮನವಿಯನ್ನ ಮಾಡಿದ್ದೇನೆ ಅಂತ ಹೇಳಿದರು ಕೈಗೂಡಿಸಿ ಕೈ ಕೈ ಹೆಗಲಿಗೆ ಹೆಗಲು ಹಚ್ಚಿ ಕೆಲಸ ಮಾಡಿದಂಥವ್ರು ಸ್ವಪ್ನೂ ಆದಾಗ ಅವರಿಗೆ ನಾನು ಮುಖತ ಭೇಟಿಯಾಗಿ ನಾನು ನನ್ನ ಸಾಂತ್ವನ ಹೇಳಬೇಕನ್ನುವಂಥ ವಿಚಾರದಿಂದ ಬಂದಿದ್ದೆ ಅದನ್ನು ಸಾಂತ್ವನ ಹೇಳಿದೆ ಮತ್ತು ಮನವಿ ಕೂಡ ನಾ ಮಾಡ್ಕೊಂಡಿದ್ದೀನಿ ಆದರೂ ತಾವು ಪಕ್ಷದಲ್ಲಿ ಮುಂದುವರಿಯಿರಿ ಅಂತ ಇಲ್ಲ ನಾನು ನಾಡಿನ ಉದ್ದಗಲಕ್ಕೂ ಪ್ರವಾಸ ಮಾಡ್ತಾ ಇದ್ದೇನೆ ಜನಾಭಿಪ್ರಾಯವನ್ನು ಕೇಳ್ಕೊತೀನಿ ಅನ್ನುವಂಥ ಇಷ್ಟು ಮಾತನ್ನು ಹೇಳಿದ್ದಾರೆ ಎಲ್ಲ ಎಲ್ಲ ವಿಚಾರಗಳನ್ನು ಮಾಧ್ಯಮಕ್ಕೆ ನಾನು ಹೇಳಲಿಕ್ಕೆ ಆಗುವುದಿಲ್ಲ ಆ ಪ್ರಸಂಗ ಬಂದಾಗ ನಾನು ಹೇಳ್ತೇನೆ ಅವ್ರಿಗೆ ನಾನು ಇಬ್ರಾಹಿಂ ಸಾಹೇಬರಿಗೆ ಏನು ನಾನು ಹೇಳಬೇಕಾಗಿತ್ತು ಅವರಿಗೆ ನನ್ನ ವಿಚಾರಗಳನ್ನು ವ್ಯಕ್ತ ಮಾಡಬೇಕಾಗಿತ್ತು ಆ ವಿಚಾರಗಳನ್ನು ಕಾಂಗ್ರೆಸ್ನ ಪ್ರಮುಖ ಇಬ್ಬರು ನಾಯಕರಲ್ಲಿ ಒಬ್ಬರು ಬಿಜೆಪಿಗೆ ಬರ್ತಾರೆ ಡಿಕೆಶಿ ಸಿದ್ದರಾಮಯ್ಯ ಇಬ್ಬರಲ್ಲಿ ಒಬ್ಬರು ಬಿಜೆಪಿಗೆ ಬರ್ತಾರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಬಿಟ್ಟು ಹೊರಗೆ ಬರುವುದು ಫಿಕ್ಸ್ ಅಂತ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ನಡುವೆ ಜಗಳ ಇದೆ ಅವರಲ್ಲಿ ಒಬ್ಬರು ಬಿಜೆಪಿಗೆ ಬಂದರೆ ಅಚ್ಚರಿ ಪಡಬೇಕಾಗಿಲ್ಲ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಭವಿಷ್ಯ ಅಂಧಕಾರದಲ್ಲಿದೆ ಡಿಕೆಶಿ ಪಾದಯಾತ್ರೆ ನೀರಿಗಾಗಲ್ಲ ಸಿದ್ದರಾಮಯ್ಯರನ್ನ ಮುಗಿಸೋಕೆ ಡಿಕೆಶಿ ಪಾದಯಾತ್ರೆ ಮಾಡಿದ್ರು ಅಂತ ಕುಟುಕಿದರು ಸಿದ್ದರಾಮಯ್ಯರು ಒಬ್ಬರು ಹಿರಿಯ ನಾಯಕರು ಅವ್ರು ಕಾಂಗ್ರೆಸ್ನಲ್ಲಿ ಇದು ಕೊನೆಯ ದಿನಗಳು ಅವ್ರು ಎಣಿಸ್ತಾ ಇದ್ದಾರೆ ಅಷ್ಟೇ ಸರ್ ಬಿಜೆಪಿಗೆ ಬಂದರೆ ಕರ್ಕೋತೀರ ಅದು ನಮ್ಮ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತದೆ ನಮ್ಮ ಕೈಗಿಲ್ಲ ಪಕ್ಷದ ರಾಷ್ಟ್ರೀಯ ನಮ್ಮ ಪಾರ್ಟಿಯ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷರು ನಿರ್ಣಯ ಮಾಡ್ತಾರೆ ಶಾಸಕರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗ್ತಾರೆ ಎನ್ನುವ ವಿಚಾರ ಸಂಬಂಧ ಸಚಿವ ಗೋವಿಂದ ಕಾರಜೋಳ ಬಾಗಲಕೋಟೆಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿಯ ಯಾವೊಬ್ಬ ಶಾಸಕರು ಸಹ ಕಾಂಗ್ರೆಸ್ಗೆ ಹೋಗಲ್ಲ ಕಾಂಗ್ರೆಸ್ ಈಗ ಮುಳುಗುವ ಹಡಗು ದೇಶದ 27 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಕಳ್ಕೊಂಡಿದೆ ಅಂತಹ ಪಕ್ಷಕ್ಕೆ ಯಾರೂ ಕೂಡ ಹೋಗೋದಿಲ್ಲ ಅಂತ ಹೇಳಿದರು ಸಿದ್ದರಾಮಯ್ಯನವರೇ ಏನೂ ಮಾಡಿಲ್ಲ ಅಂತ ಹೇಳಿ ಆಡಳಿತ ಪಕ್ಷ ಇರತಕ್ಕಂಥ ಕಾಂಗ್ರೆಸ್ಸನ್ನು ಹೀನಾಯವಾಗಿ ಸೋಲಿಸಿದ್ರು ಜನ ಅದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು ಬಿ ಜೆ ಪಿಯ ಒಬ್ಬ ಶಾಸಕರು ಕಾಂಗ್ರೆಸ್ಸಿಗೆ ಹೋಗೋದಿಲ್ಲ ಕಾಂಗ್ರೆಸ್ಸು ಮುಳುಗು ಹಡಗಾಗಿದೆ ದೇಶದ 27 ರಾಜ್ಯಗಳಲ್ಲಿ ಅಧಿಕಾರವನ್ನು ಕಳ್ಕೊಂಡಿದೆ ಅಂಥ ಪಕ್ಷಕ್ಕೆ ಯಾರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಭ್ರಮೆ ಒಳಗಿದ್ದಾರೆ ಒಂದೆಡೆ ವಿಧಾನ ಪರಿಷತ್ ಸದಸ್ಯ ಸಿಎಂ ಇಬ್ರಾಹಿಂ ಕಾಂಗ್ರೆಸ್ ತೋರೆದಿದ್ದಾರೆ ಮತ್ತೊಂದು ಕಡೆ ಇದಕ್ಕೆ ಪರ್ಯಾಯವಾಗಿ ಕಾಂಗ್ರೆಸ್ನಲ್ಲಿ ಮಾಜಿ ಸಚಿವ ಯುಟಿ ಖಾದರ್ಗೆ ವಿಧಾನಸಭೆಯಲ್ಲಿ ಉಪನಾಯಕ ಸ್ಥಾನ ನೀಡಿರುವ ಬೆನ್ನಲ್ಲೇ ಜೆಡಿಎಸ್ನಲ್ಲಿ ಅಲ್ಪಸಂಖ್ಯಾತ ಘಟಕ ಸಕ್ರಿಯವಾಗಿದೆ ಮುಸ್ಲಿಂ ಸಮುದಾಯದ ಓಲೈಕೆಗೆ ಸಂಬಂಧಪಟ್ಟಂತೆ ದಳದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ ಇವತ್ತು ಜೆಡಿಎಸ್ ಅಲ್ಪಸಂಖ್ಯಾತ ಮುಖಂಡರು ಸಭೆ ಕರೆದಿದ್ದಾರೆ ಜೆಡಿಎಸ್ನ ಅಲ್ಪಸಂಖ್ಯಾತ ಘಟಕಗಳ ಪುನರ್ರಚನೆ ಸದಸ್ಯತ್ವ ನೋಂದಣಿ ಅಭಿಯಾನ ಮುಸ್ಲಿಮರ ಸಾಮಾಜಿಕ ಭದ್ರತೆ ಕುರಿತ ಚರ್ಚೆ ಸೇರಿದಂತೆ ಹಲವು ಅಂಶಗಳು ಈ ಸಭೆಯ ಪ್ರಮುಖ ಚರ್ಚಾ ವಿಷಯಗಳಾಗಿವೆ ಈ ಹಿನ್ನೆಲೆಯಲ್ಲಿ ಸಭೆ ಮಹತ್ವವನ್ನು ಪಡ್ಕೊಂಡಿದೆ
ಬಾಗಲಕೋಟೆಯ ಅಗಸನಕೊಪ್ಪ ಕಾರ್ಯಕ್ರಮದ ವೇದಿಕೆಯಲ್ಲೇ ಸಚಿವ ಮುರುಗೇಶ್ ನಿರಾಣಿಗೆ ಬಿಜೆಪಿ ಮುಖಂಡ ನಾಡಗೌಡ ಭಾಷಣಕ್ಕೆ ಅಡ್ಡಿಪಡಿಸಿರುವ ಘಟನೆ ನಡೆದಿದೆ. ಮುಖಂಡನ ಪ್ರಶ್ನೆಗೆ ಸಚಿವ ಮುರುಗೇಶ್ ನಿರಾಣಿ ತಬ್ಬಿಬಾಗಿದ್ದಾರೆ. ರೈತರ ಪಂಪ್ಸೆಟ್ಗೆ ವಿದ್ಯುತ್ ಸೌಲಭ್ಯ ಬಗ್ಗೆ ಸಚಿವ ಮುರುಗೇಶ್ ನಿರಾಣಿ ಭಾಷಣ ಮಾಡುತ್ತಿದ್ದರು. ಈ ವೇಳೆ ಎದ್ದು ನಿಂತ ಬಿಜೆಪಿ ಸ್ಥಳೀಯ ಮುಖಂಡ ನಾಡಗೌಡ, ಕೆಲಸ ಮಾಡ್ತೀನಿ ಅನ್ನೋದಲ್ಲ ಸರ್, ಮೊದಲು ಮಾಡಿ ತೋರಿಸಿ, ರೈತರ ಹೊಲ ಹಾಳಾಗಿ ಹೋಗೋದಕ್ಕೆ ನೀವೇ ಕಾರಣ, ನಮಗೆ ಹಗಲು 12 ತಾಸು ಕರೆಂಟ್ ಕೊಡಿ ಎಂದರು. ಸಮಯಕ್ಕೆ ಸರಿಯಾಗಿ ವಿದ್ಯುತ್ ಬಿಲ್ ಪಾವತಿಸಿ 24 ಗಂಟೆಯೂ ವಿದ್ಯುತ್ ಪೂರೈಕೆ ಮಾಡ್ತೇವೆ ಅಂತ ಮುರುಗೇಶ್ ನಿರಾಣಿ ಭರವಸೆಯನ್ನ ಕೊಟ್ಟಿದ್ದಾರೆ. ಮಾತಾಡುವುದಿಲ್ಲ, ನಿಮ್ಗೆ ಏನ್ ಕೆಲಸ ಬೇಕಾಗಿತ್ತು ಅಂತ ಫೋನ್ ಮುಖಾಂತರ ಅಥವಾ ಪತ್ರ ಮುಖಾಂತರ ಹೇಳಿದ್ರೆ ನಿಶ್ಚಿತವಾಗಿ ಮಾಡ್ತೀವಿ. ಈಗ ನಮಗೆ 6 ತಾಸು ಕರೆಂಟ್ ಕೊಡ್ತಾರೆ, 6 ತಾಸು 8 ತಾಸು ರಾತ್ರಿ ಕೊಡ್ತಾರೆ, 7 ತಾಸು. ನಾವು ಹೊಲ ಹಾಳಾಗ ಕಾರಣ ಏನಂದ್ರೆ ನೀವ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ನಾವು ನೀರು ತಿಳಿ ಬಂದು ರಾತ್ರಿ ಮಲ್ಕೊಂಡ್ಬಿಡ್ತೀವಿ ನಮ್ಮ ಮನೆಯಲ್ಲಿ. ಅದಕ್ಕೆ ನಾವು ನಿಮಗೆ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ನಿಮ್ಮ ಹಿರಿತನದೊಳಗೆ ನಮ್ಮ ಭಾಗದ ಶಾಸಕರ ನಮ್ಮ ಮತಕ್ಷೇತ್ರಕ್ಕೆ ಎಲ್ಲರಿಗೂ 12 ತಾಸು ಹಗಲ ಕರೆಂಟ್ ಕೊಟ್ಬಿಟ್ರೆ. ಸಂಸತ್ತಿನ ಬಜೆಟ್ ಅಧಿವೇಶನಕ್ಕೆ ಇಂದು ಚಾಲನೆ ಸಿಗಲಿದೆ. ಇವತ್ತು ಸಂಸತ್ನ ಮೊದಲ ದಿನದ ಕಲಾಪದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಆರ್ಥಿಕ ಸಮೀಕ್ಷೆ ಕೂಡ ಮಂಡನೆಯಾಗಲಿದೆ. ಫೆಬ್ರವರಿ 1ರಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಎರಡೂ ದಿನ ಪ್ರಶ್ನೋತ್ತರ ಹಾಗೂ ಶೂನ್ಯ ವೇಳೆ ಕಲಾಪ ಇರುವುದಿಲ್ಲ. ಫೆಬ್ರವರಿ 2 ಬುಧವಾರ ಎರಡೂ ಕಲಾಪಗಳು ನಡೆಯಲಿವೆ. ಫೆಬ್ರವರಿ 20ರಂದು ನಡೆಯಲಿರುವ ಪಂಜಾಬ್ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ತನ್ನ 8 ಅಭ್ಯರ್ಥಿಗಳ 3ನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಬದೌರ್ ಮತ್ತು ಚಮ್ಕೌರ್ ಸಾಹಿಬ್ ಎರಡು ಕ್ಷೇತ್ರಗಳಿಂದ ಸಿಎಂ ಚರಣ್ಜಿತ್ ಸಿಂಗ್ ಚನ್ನಿ ಅವರನ್ನು ಕಣಕ್ಕಿಳಿಸಿದೆ. ಕಾಂಗ್ರೆಸ್ ತನ್ನ ಮಾಜಿ ನಾಯಕ ಅಮರೀಂದರ್ ಸಿಂಗ್ ವಿರುದ್ಧ ಪಟಿಯಾಲ ವಿಧಾನಸಭಾ ಕ್ಷೇತ್ರದಿಂದ ಮಾಜಿ ಮೇಯರ್ ವಿಷ್ಣು ಶರ್ಮಾ ಅವರನ್ನು ಕಣಕ್ಕಿಳಿಸಿದೆ. ಶರ್ಮಾ ಅವರು ಒಂದು ಕಾಲದಲ್ಲಿ ಮಾಜಿ ಮುಖ್ಯಮಂತ್ರಿ ಅಮರೀಂದರ್ ಸಿಂಗ್ ನಿಕಟವರ್ತಿ ಅಂತ ಪರಿಗಣಿಸಲಾಗಿತ್ತು. ಇದೀಗ ತಮ್ಮ ಹಳೆ ನಿಕಟವರ್ತಿ ವಿರುದ್ಧವೇ ಸ್ಪರ್ಧಿಸ್ತಾ ಇದ್ದಾರೆ. 5 ರಾಜ್ಯಗಳಿಗೆ ವಿಧಾನಸಭೆ ಚುನಾವಣೆ ನಿಗದಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನಾನಾ ಪಕ್ಷಗಳ ಮುಖಂಡರು ಸ್ವಂತ ಪಕ್ಷಗಳಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಬಿಜೆಪಿಯ 3 ಸಂಪುಟ ಸಚಿವರು ಸೇರಿದಂತೆ ಹಲವು ಶಾಸಕರು ಇತ್ತೀಚೆಗೆ ಬಿಜೆಪಿಯಿಂದ ಸಮಾಜವಾದಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದರು. ಇದರ ನಡುವೆಯೂ ಎಸ್ಪಿ ಮುಖ್ಯಸ್ಥ ಮುಲಾಯಂ ಸಿಂಗ್ ಸೊಸೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡು ಎಸ್ಪಿ ಪಕ್ಷಕ್ಕೆ ಭಾರೀ ಶಾಕ್ ನೀಡಿದ್ದಾರೆ. ಈಗ ಎಸ್ಪಿ ಪಕ್ಷಕ್ಕೆ ಮತ್ತೊಂದು ಶಾಕ್ ತಟ್ಟಿದೆ. ಮಾಜಿ ಸಚಿವ ಮತ್ತು ಎಸ್ಪಿ ನಾಯಕ ಶಿವಚರಣ್ ಪ್ರಜಾಪತಿ ಲಖನೌನಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಇವರೊಂದಿಗೆ ಬಿಎಸ್ಪಿ ಮತ್ತು ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಚುನಾವಣಾ ರ್ಯಾಲಿ ಮೇಲಿನ ನಿಷೇಧ ಸಂಬಂಧ ಚುನಾವಣಾ ಆಯೋಗವು ಇಂದು ಸಭೆ ನಡೆಸಲಿದೆ. ಚುನಾವಣೆ ನಡೆಯುವ 5 ರಾಜ್ಯಗಳಲ್ಲಿ ರ್ಯಾಲಿಗಳ ಮೇಲಿನ ನಿಷೇಧವನ್ನು ಮುಂದುವರೆಸಬೇಕಾ ಬೇಡವಾ ಅನ್ನೋ ವಿಚಾರವಾಗಿ ನಿರ್ಧಾರ ಕೈಗೊಳ್ಳಲಾಗುತ್ತೆ. ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳಿಗೆ ಪ್ರಚಾರ ಕಾರ್ಯಕ್ರಮಗಳಲ್ಲಿ ನಡೆಸಲಿರುವ ಸಡಿಲಿಕೆಯನ್ನು ವಿಸ್ತರಿಸಬಹುದೇ ಎಂಬುದರ ಕುರಿತು ಆಯೋಗವು ನಿರ್ಧಾರ ಮಾಡಲಿದೆ ಎನ್ನಲಾಗ್ತಾ ಇದೆ. ಕೊರೋನಾ ಕೇಸ್ಗಳ ಹೆಚ್ಚಳವನ್ನು ಉಲ್ಲೇಖಿಸಿ ಚುನಾವಣಾ ಆಯೋಗವು ಜನವರಿ 8ರಂದು ಉತ್ತರ ಪ್ರದೇಶ, ಉತ್ತರಾಖಂಡ್, ಗೋವಾ, ಪಂಜಾಬ್ ಮತ್ತು ಮಣಿಪುರಕ್ಕೆ ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಿದಾಗ ರ್ಯಾಲಿಗಳು ರೋಡ್ ಶೋಗಳ ಮೇಲೆ ನಿರ್ಬಂಧ ಹೇರಿತ್ತು. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.